ಶ್ರೀ ಗುರು ಗಣಪತಿಭ್ಯಂ ನಮಃ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ರಾಯರ ಮನೆ ಫೋಟೋಗ್ರಾಫಿಕ್ ಫೌಂಡೇಶನ್ ಇದರ ವತಿಯಿಂದ ನಡೆಯುವಂತಹ RPF ಅವಾರ್ಡ್ 2022 ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಲಿಕ್ಕಿದ್ದೇನೆ. ನಾನು ಮುರಳಿ, ರಾಯರ ಮನೆ. ಬೆಟ್ಟಂಪಾಡಿ ಅಂತ ಹೇಳುವಂತ ಹೆಸರಿಗೆ ಬೆಟ್ಟಂಪಾಡಿ ಜಗ್ಗಣ್ಣ ಅದು ಒಟ್ಟಿಗೆ ಸೇರಿಕೊಂಡೇ ಉಂಟು. ನಮಗೆ ಯಾವಾಗಲೂ ಇಲ್ಲಿಂದ ಒಮ್ಮೆ ನಾವು ಹೋಗಬೇಕಾದ್ರೆ ಒಂದು ಕ್ಷಣ ಗೇಟಿನ ಹತ್ರ ನಿಂತು ಈಚೆ ತಿರುಗಿ ಹೋಗ್ತೇವೆ, ಕಾರೊಮ್ಮೆ ಸ್ಲೋ ಮಾಡಿ ಜಗಣ್ಣ ಕಾಣ್ತಾರಂತ. ಅದು ಯಾಕೆ ಹೇಳಿದ್ರೆ ಛಾಯಾಗ್ರಾಹಕರ ಮೇಲೆ ಅವರು ಒಂದು ಇಟ್ಟಿರುವಂತಹ ಒಂದು ಮಮತೆ. ಈಗ ಎಲ್ಲ ಫೋಟೋಗ್ರಾಫರ್ಸ್ ಹೇಗೆ ಹೇಳಿದರೆ, ನಾನೊಬ್ಬ ಛಾಯಾಗ್ರಾಹಕ ಇನ್ನೊಬ್ಬ ಆಗ್ತಾ ಇದ್ದಾನೆ ಹೇಳಿದರೆ ಫೋಟೋಗ್ರಾಫರ್ಸ್ ಜಾಸ್ತಿ ಆದರೆ ನಮಗೆ ಪೆಟ್ಟಾದಿತ್ತು ನಮ್ಮ ವ್ಯವಹಾರಕ್ಕೆಂದು ಹೇಳುವಂತಹ ಯೋಚನೆಯೇ ಬರುವುದು. ಅಂಥದ್ದರಲ್ಲಿ ಇವರು ಹೇಗೆ ಹೇಳಿದರೆ, ಒಂದು ಸಣ್ಣ ಕ್ಯಾಮರಾ ಹಿಡ್ಕೊಂಡು ನಾನು ಒಂದು ಎಷ್ಟು 3ನೇ 4ನೇ ಕ್ಲಾಸ್ ಇರ್ಬೋದು ಬೆಟ್ಟಂಪಾಡಿಯಲ್ಲಿ ತಾಳಮದ್ಲೆ ಯಕ್ಷಗಾನ ಆಗ್ತಿರುವಾಗ ಕ್ಯಾಮರಾ ಹಿಡ್ಕೊಂಡು ಹೋಗುವಾಗ ಬಟ್ರೆ ಕ್ಯಾಮರಾ ತುಕ ಒಂದು ಫಸ್ಟ್ ಕ್ಲಾಸ್ ಕ್ಯಾಮರಾ ಸೋಕು ಬರ್ಕೊಂಡು ದೆಪ್ಲೆ ಅವ ಏನಾಗ್ತಾ ಇದ್ರು ಅಂತ ಒಂದು ದೆಪ್ಲೆ ಎಷ್ಟೋ ಸಲ ಹಾಗೆ ನನ್ನ ಎದುರುಗಳಿಸಿದ್ದಾರೆ. ಹಾಗೆ ನಮಗೆ ಯಾವಾಗಲೂ ಜಗಣ್ಣ ಹೇಳಿದರೆ ಅಷ್ಟು ಆತ್ಮೀಯರು. ನಾನು ಪ್ರಥಮವಾಗಿ ಯಾಕೆ ಇದೇ ವಿಷಯವನ್ನು ಹೇಳಿದರೆ, ಒಂದು ಮನೆಗೆ ಅವರ ಮನೆಗೆ ಬಂದು ನಾವು ಇವತ್ತು ಅವರನ್ನೊಂದು ಗೌರವಿಸಬೇಕು. ಅದು ಎಂಥ ದಿನ? ವಿಶ್ವ ಛಾಯಾಗ್ರಾಹಕರ ದಿನ, ವಿಶ್ವ ಛಾಯಾಗ್ರಹಣ ದಿನ. ವಿಶ್ವ ಛಾಯಾಗ್ರಹಣ ದಿನ ಬಹುತೇಕ ಎಲ್ಲ ಸಂಘ ಸಂಸ್ಥೆಗಳಿರ್ಬೋದು, ಸರ್ಕಾರಿ ಸಂಸ್ಥೆಗಳಿರ್ಬೋದು, ಯಾವುದೇ ಅಥವಾ ಶಾಲಾ ಕಾಲೇಜುಗಳಿರ್ಬೋದು, ಎಲ್ಲೇ ನೋಡಿದರೂ ಅತ್ಯಂತ ನೆಗ್ಲೆಕ್ಟಿಗೆ ಒಳಪಟ್ಟ ದಿನ. ಎಲ್ಲಿ ನಾವು ನೋಡ್ತೇವೆ ಛಾಯಾಗ್ರಾಹಕರ ದಿನವನ್ನು ಆಚರಣೆ ಮಾಡುವುದನ್ನು ಛಾಯಾಗ್ರಾಹಕರು ಬಿಟ್ಟರೆ ಬೇರೆ ಎಲ್ಲಿಯಾದರೂ ನಾವು ನೋಡ್ತಾ ಇದ್ದೇವ? ಆದರೆ ಛಾಯಾಗ್ರಹಣ ದಿನ, ಛಾಯಾಗ್ರಹಣ ಅಂತ ಹೇಳುವಂಥದ್ದು ಈಗ ಒಂದು ಮಗು ಹುಟ್ಟುವುದಕ್ಕೆ ಮೊದಲೇ ಆ ಸ್ಕ್ಯಾನಿಂಗ್ ಅಂತ ಹೇಳುವಂಥದ್ದು ಸಮೇತ ಛಾಯಾಗ್ರಹಣಕ್ಕೆ ಸಂಬಂಧಪಟ್ಟದೇ ವಿಚಾರ. ಅಲ್ಲಿಂದ ಹಿಡಿದು ಈಗ ಬೇರೆ ಬೇರೆ ಮತಗಳ ಸಂಪ್ರದಾಯದಲ್ಲಿ ಎಂದಿನವರೆಗೂ ಪ್ರತಿ ಹಂತ, ಶಿಕ್ಷಣ ಇರ್ಬೋದು, ರಕ್ಷಣೆ ಇರ್ಬೋದು, ಯಾವುದೇ ಶೋಷಣೆ ಇರ್ಬೋದು, ಎಂಥದೇ ಇದ್ರೂ ಛಾಯಾಗ್ರಹಣ ಇಲ್ಲದ ವಿಚಾರವೇ ಇಲ್ಲ. ಅಂತಹ ಶ್ರೀಮಂತ ಕಲೆಯನ್ನು ತುಂಬ ಅವಗಣನೆಗೆ ಹೋಗಿದೆ ಈಗ. ಯಾಕೆ ಹೇಳಿದರೆ ಯಾರು ಅದರ ಬಗ್ಗೆ ಒಂದು ಆಚರಣೆ ಮಾಡುವಂಥದ್ರಲ್ಲಿ ಈಗ ಇವತ್ತು ಆಚರಣೆ ಹೇಳಿದರೆ ಪುತ್ತೂರಲ್ಲಿ ನಮ್ಮ ಛಾಯಾಗ್ರಾಹಕರ ಸಂಘದ ವತಿಯಿಂದ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಹಿರಿಯರಿಗೆ ಸನ್ಮಾನ, ಇವತ್ತು ಸನ್ಮಾನಿತರು ಶಶಿ ಅಣ್ಣನೇ ನಮ್ಮೊಂದಿಗಿದ್ದಾರೆ. ಹಾಗೆ ಇಂಥದ್ದೊಂದು ನಮ್ಮ ಈ ಸಂಘ ಸಂಸ್ಥೆಗಳಿಂದ ಆಗ್ತದೆ ಅಲ್ಲದೆ ನಿಜವಾಗಿದು ಎಲ್ಲ ಕಡೆಗಳಿಂದ ನಡೆಯಬೇಕಾದ್ದು, ಆದರೆ ನಡೀತಾ ಇಲ್ಲ. ಹಾಗಾಗಿ ಛಾಯಾಗ್ರಹಣ ದಿನದಂದೇ ನಾವೊಂದು RPF ಅಂತ ಹೇಳಿ, ರಾಯರ ಮನೆ ಫೋಟೋಗ್ರಾಫಿಕ್ ಫೌಂಡೇಶನ್ ಅಂತ ಹೇಳುವಂಥದ್ದು, ಫೋಟೋಗ್ರಫಿ ಹಾಗೂ ಆರ್ಟ್ಸ್ ಇದಕ್ಕೆ ಸಂಬಂಧಪಟ್ಟಾಗ ಒಂದು ಫೌಂಡೇಶನ್ ಇಲ್ಲಿ ಕೈಕಾರದಲ್ಲಿ ಸ್ಥಾಪನೆ ಮಾಡಿದ್ದೇವೆ ಅಂತ. ಈ RPF-ನ ಅಂಡರಲ್ಲಿ ಕಳೆದ ವರ್ಷವೇ ಯೋಚನೆ ಮಾಡಿದ್ದೆ. ಕಳೆದ ವರ್ಷ ಅವರಿಗೇನೋ ಒಂದು ಅನಿವಾರ್ಯತೆ ಇತ್ತು, ಒಮ್ಮೆ ಅವರ ಮಗನಲ್ಲಿ ಮಾತಾಡಿದ್ದೆ ಬರ್ಬೋದಾ ಅಂತೇಳಿ ಈ ಛಾಯಾಗ್ರಹಣ ದಿವಸ ಸನ್ಮಾನ ಕಾರ್ಯಕ್ಕೆ. ಅಂದರೆ ಅದು ಯೂನಿವರ್ಸಿಟಿಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೆವು ಮಂಗಳೂರು, ಅಲ್ಲಿ ಯೂನಿವರ್ಸಿಟಿಯಲ್ಲಿ ಮಾಡುವ. ಆಮೇಲೆ ಮತ್ತೆ ಕೃಷ್ಣಮೋಹನ್ ಕೊರೋನಾ ಟೈಮ್ ಕೂಡ, ಕೊರೋನಾ ಟೈಮಲ್ಲಿ ಆದದ್ದು ಹೌದು. ಕೃಷ್ಣಮೋಹನ್ ಪ್ರಭು ಅಂತೇಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿದ್ದೆವು. ಹಾಗೆ ಇವತ್ತಿನ ಸನ್ಮಾನ ಕಾರ್ಯಕ್ರಮವನ್ನು ಜಗ್ಗಣ್ಣನಿಗೆ ಅವರು ಬಹಳಷ್ಟು ಪ್ರೀತಿಯಲ್ಲಿ ಒಪ್ಪಿಕೊಂಡಿದ್ದಾರೆ, ಅದು ನಮಗೆ ಭಾರಿ ಖುಷಿ. ಇಲ್ಲದಿದ್ದರೆ ಎಲ್ಲರೂ ಓ ನನಗೆ ಬೇಡ ಮರೆ, ಅದೆಂಥದ್ದು ಮರೆ, ಹಾಗೆ ಮರೆ, ಹೀಗೆ ಮರೆ ಹೇಳ್ತಾರೆ. ಅವ್ರಿಗೆ ಗೊತ್ತುಂಟು ನಾನು ಸನ್ಮಾನಕ್ಕೆ ಅರ್ಹ ಅಂತ, ತುಂಬ ಖುಷಿಯಲ್ಲಿ ಒಪ್ಪಿಕೊಂಡಿದ್ದಾರೆ. ಇನ್ನು ಅವರ ವಿಚಾರದಲ್ಲಿ ನಾನು ಇನ್ನೊಂದು ವಿಷಯ ಅಂತ ಹೇಳಿದ್ರೆ, ಛಾಯಾಗ್ರಹಣ ಕ್ಷೇತ್ರದಲ್ಲಿ ಅತ್ಯಂತ ಬೇಸಿಕ್ಕಿಂದ ಈಗ ನಾವು ಬಂದಿರ್ಬೋದಿರು ಏನು ಈ 36mm ರೋಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಂದಾಗ ನಾವು ಬಂದಿದ್ದೇವೆ. ಅದಕ್ಕಿಂತ ಮೊದಲಿದ್ದು ಕಟ್ಟಿಂಗ್ ಮಾಡಿ ಮಾಡುವಂಥ ಪೀಸ್ಗಳನ್ನು, ಫಿಲ್ಮ್ ಪೀಸ್ಗಳನ್ನು ಇಡುವ. ಅವರು ಹಾಗೆಲ್ಲ, ಅದರ ಅತ್ಯಂತ ಬೇಸಿಕ್ಕಿನಿಂದ ಮೈಸೂರಲ್ಲಿ ತುಂಬ ಸಮಯ ಅವರ ಮಾವನ ಸ್ಟುಡಿಯೋ ಅಂತ ಹೇಳ್ತಾ ಇದ್ರು. ಅಲ್ಲೆಲ್ಲ ನಾನು ಇಲ್ಲಿಗೆ ಬರುವಾಗ ಸುಮಾರು ಅದರ ಐಟಮ್ಗಳನ್ನೆಲ್ಲ ನನಗೆ ಸುಮಾರು ತೆಗೆದು ತೋರಿಸಿದ್ದಾರೆ. ಹಾಗೆ ಅಂತಹ ಕೆಲವಾರು ವಸ್ತುಗಳು, ಪ್ರೊಜೆಕ್ಟರ್ ಇರ್ಬೋದು, ಡೆವಲಪರ್ಗಳಿರ್ಬೋದು, ಅದರ ಬಾಕ್ಸ್ಗಳು, ಲೆನ್ಸ್ಗಳು ತುಂಬ ಉಂಟು ಅವರಲ್ಲಿ. ನಾನು ಹೀಗೆ ಒಮ್ಮೆ ಮಾತಾಡುವಾಗ ನಮ್ಮಲ್ಲಿ ಇಂಥ ಒಂದು ಸಂಸ್ಥೆ ಮಾಡ್ತಾ ಇದ್ದೇವೆ,
ನಿಮ್ಮಲ್ಲಿ ಅಂತ ಹಳೆ ಯಾವುದು ಉಪಯೋಗ ನೀವು ಮಾಡಲಿಕ್ಕೆ ಆಗುದಿಲ್ಲ ಅಥವಾ ನೀವು ಇಟ್ಟುಕೊಳ್ಳುವುದಿಲ್ಲ ಅಂತ ಇರುವಂತದ್ದು ಏನಿದ್ರು ನೀವು ಅದನ್ನು ನಮ್ಮಲ್ಲಿ ಶೋಕೇಸ್ ಅಲ್ಲಿ ಇಡ್ಲಿಕ್ಕೆ ಮುಂದಿನವರಿಗೆ ಅದೊಂದು ಇಂಥದ್ದು ಇತ್ತು ಅಂತ ಹೇಳುವಂಥದ್ದು ಗೊತ್ತಾಗ್ಲಿಕ್ಕೆ ಒಂದು 100 ವರ್ಷದ ಹಳೆ ಪ್ರೊಜೆಕ್ಟರ್ ಉಂಟು ಅವರಲ್ಲಿ ಒಂದು ಕಾಣಲಿಕ್ಕೆ ಸಿಗ್ಲಿಕ್ಕಿಲ್ಲ. ಇಂಥದ್ದನ್ನೆಲ್ಲ ಅವರು ನಮ್ಮ ಈ ರಾಯರ ಮನೆ ಫೋಟೋಗ್ರಫಿ ಫೌಂಡೇಶನ್ಗೆ ಉದಾರವಾಗಿ ಕೊಡುಗೆಯಾಗಿ ಕೊಡ್ತೇನೆ ಅಂತ ಹೇಳಿದ್ದಾರೆ. ಇದು ಭಾರಿ ಸಂತೋಷದ ವಿಷಯ. ಹಾಗಾಗಿ ಇಂದಿನ ಈ ಕಾರ್ಯಕ್ರಮದಲ್ಲಿ ನಾವು ಅವರನ್ನು ಸನ್ಮಾನಿಸಲಿಕ್ಕೆ ತುಂಬ ಸಂತೋಷದಿಂದ ಇಲ್ಲಿ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ವಲಯದ ಅಧ್ಯಕ್ಷರು ನಾಗೇಶ್ ಇವರು ಬಂದಿದ್ದಾರೆ. ಇವರನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರು ವೇದಿಕೆ ಬರಬೇಕು ಅಂತ ಹೇಳ್ಕೊಳ್ತೇನೆ. ಹಾಗೆ ನಮ್ಮ ಊರಿನ ಮುಂದಾಳು ರಂಗನಾಥರೈಗಳು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಬನ್ನಿ. ಹಾಗೆ ಇವತ್ತಿನ ಸನ್ಮಾನಿತರು ಶಶಿಯಣ್ಣ ಬನ್ನಿ. ನಮ್ಮ ಊರಿನ ಛಾಯಾಗ್ರಾಹಕರು ಎಲ್ಲ ಕಡೆ ವೇಣುವಣ್ಣ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತುಂಟು. ನೀವು ಬಂದು ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಇವತ್ತಿನ ಮುಖ್ಯ ಕೇಂದ್ರ ಬಿಂದು ಜಗಣ್ಣ ನೀವು ವೇದಿಕೆ ಬರಬೇಕು. ನಿಮಗೆ ಎಲ್ಲರಿಗೂ ನಾನು ಒಟ್ಟಾಗಿ ಸ್ವಾಗತವನ್ನು ಬಯಸ್ತೇನೆ, ಪ್ರತ್ಯೇಕವಾಗಿ ಅಲ್ಲದೆ. ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ರಿಗೂ, ಬೆಟ್ಟಂಪಾಡಿ ದೇವಸ್ಥಾನದ ಮುಖ್ಯಸ್ಥರು ಇದ್ದಾರೆ, ಎಲ್ಲ ಮನೆಯವರಿಗೂ, ಅದರಲ್ಲಿ ನಾನು ವಿಶೇಷವಾಗಿ ಬೆಳಿಗ್ಗಿಂದಲೇ ನಮಗೆ ಇದಕ್ಕೆ ತಯಾರಿಗೆ ನಮಗೆ ಏನು ಗೊತ್ತಿಲ್ಲ ಅಂದ್ರೆ ಏನು ಬರೀಬೇಕು, ಮತ್ತೊಂದು ವಿಷಯಗಳು, ಹೆಸರು, ಫೋಟೋಗಳು, ಎಲ್ಲ ಎಲ್ಲ ಅವರ ಸೊಸೆ ಸಂಪೂರ್ಣ ಸಹಕಾರವನ್ನು ನಿಂತಿದ್ದಾರೆ. ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವರ ಮಿಸ್ಸೆಸ್ ಅವರಿಗೂ ಸ್ವಾಗತವು. ಹಾಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಗ್ಗಣ್ಣನೇ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಈಗ ಪ್ರಥಮವಾಗಿ ನಾವು ಈ ಸನ್ಮಾನ ಗೌರವ ಕಾರ್ಯಕ್ರಮವನ್ನೇ ಇಟ್ಕೊಳ್ಳೋಣ. ಇವರ ಬಗ್ಗೆ ಒಂದೆರಡು ವಿಚಾರ ನಮಗೆ ತಿಳಿದಿರುವುದನ್ನು ನನ್ನ ಮಿಸ್ಸೆಸ್ ಪ್ರಿಯದರ್ಶಿನಿ ಹೇಳಲಿಕ್ಕಿದ್ದಾಳೆ. ಎಲ್ಲರಿಗೂ ನಮಸ್ಕಾರ. ವಿಶ್ವ ಛಾಯಾಗ್ರಹಣದ ದಿನದ ಅಂಗವಾಗಿ ಎಲ್ಲರಿಗೂ, ನಮ್ಮ ಛಾಯಾಗ್ರಾಹಕ ಮಿತ್ರರಿಗೆ ಹಾಗೂ ಇಲ್ಲಿ ನೆರೆದಿದ್ದ ಕಂತ ಎಲ್ಲ ಆತ್ಮೀಯರಿಗೂ ಶುಭಾಶಯಗಳನ್ನು ಹೇಳ್ತಾ, ಇಂದಿನ ನಮ್ಮ RPF ವತಿಯಿಂದ RPF ಅವಾರ್ಡನ್ನು ನಾವು ಶ್ರೀ ಗುತ್ತು ಜಗನ್ನಾಥರಯ್ಯವರಿಗೆ ಕೊಡಬೇಕು ಅಂತ ಕಳೆದ ವರ್ಷವೇ ನಾವು ಯೋಚನೆ ಮಾಡ್ತಾ ಇದ್ದೆವು. ಮತ್ತು ಈ ದಾರಿಯಲ್ಲಿ ಹೋಗುವಾಗ ಅವರಿದ್ದಾರ ಅಂತೆಲ್ಲ ಒಮ್ಮೆ ಯೋಚನೆ ಬರ್ತಿತ್ತು ಅವ್ರ ಬಗ್ಗೆ. ಮೊನ್ನೆ ಒಂದ್ಸಲ ಅವರು ನಾವು ಈಚೆಯಿಂದ ಪಾಸ್ ಆಗುವಾಗ ಅವರು ದಾರಿಯಲ್ಲಿ ಸಿಕ್ಕಿಯೊಮ್ಮೆ ಮಾತಾಡಿಸಿ ಅವರು ತುಂಬ ಖುಷಿ ಪಡ್ತಾರೆ ಅವ್ರು ಮಾತಾಡುವಾಗ. ಹಾಗೆ ಅವರ ಬಗ್ಗೆ ನಾನು ಹೇಳೋದು ಅಂತ ಹೇಳಿದ್ರೆ, ಅವರು 1946 ಜನಿಸಿದರು. ಅವರ ತಂದೆ ಅಮ್ಮಣ್ಣರೈ ಹಾಗೂ ತಾಯಿ ಕಮಲಾರೈ ಅವರು. ಇವರ ವಿದ್ಯಾಭ್ಯಾಸ ಎಲ್ಲ ಮೈಸೂರಿನಲ್ಲಿ ನಡೆಯಿತು. BCOM ವರೆಗೆ ಇವರು ಎಜುಕೇಷನ್ ನಡೆಸಿದರು. ಇವರು ಹೈ ಜಂಪ್ ಚಾಂಪಿಯನ್ ಆಗಿದ್ದರು, ಯೂನಿವರ್ಸಿಟಿ ಲೆವೆಲಲ್ಲಿ ಹೈ ಜಂಪ್ ಚಾಂಪಿಯನ್. ಹಾಗೂ 1974 ಮಂಜುಳಾ ವೀರಯ್ಯ ಅವರೊಂದಿಗೆ ವಿವಾಹವಾಯಿತು. ಇವರಿಗೆ ಇಬ್ಬರು ಗಂಡು ಮಕ್ಕಳು, ಒಬ್ಬರು ದೀಪಕ್ ರೈ, ಅವರು ಈಗ ಇಲ್ಲ, ಮತ್ತು ಇನ್ನೊಬ್ಬ ಮಗ ಚಂದನ್ ರೈ, ಅವರು ಈಗ ಪ್ರಸ್ತುತ ದುಬೈಯಲ್ಲಿದ್ದಾರೆ. ಅವರ ಸೊಸೆ ಕೃತಿಕಾ ರೈ ಇಲ್ಲಿದ್ದಾರೆ. ಅವರ ಮೊಮ್ಮಗು ಅನಹಾ ರೈ ಜನಟ್ಟಿ ಕೂತಿದ್ದಾಳೆ. ಹಾಗೂ ಇವರು 1975 ಫೋಟೋಗ್ರಫಿಯನ್ನು ಮೈಸೂರಿನಲ್ಲಿ ಸ್ಟಾರ್ಟ್ ಮಾಡಿದರು. ಇವರು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ರಾಜ್ಕುಮಾರ್, MP ಶಂಕರ್, ದ್ವಾರಕೇಶ್ ಅವರ ಫಿಲ್ಮ್ ಮೊದಲಾದ ಮೂವಿಗಳಲ್ಲಿ ಕೂಡ ಕೆಲಸ ಮಾಡಿ ಅನುಭವ ಇದೆ.
1979ರಲ್ಲಿ ದೀಪಕ್ ಸ್ಟುಡಿಯೋ ಪುತ್ತೂರಿನಲ್ಲಿ ಇವರು ಶುರು ಮಾಡಿದ್ರು. ಇವರಿಗೆ ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಔಟ್ಡೋರ್ ಆ್ಯಂಡ್ ಇಂಡೋರ್ ಫೋಟೋಸಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ. ಇವರನ್ನು ನಾವು ಆರ್ ಪಿ ಎಫ್ ವತಿಯಿಂದ ಗೌರವಿಸಲು ತುಂಬ ಸಂತೋಷ ಪಡ್ತೇವೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಈಗ ನಮ್ಮ ಮುಖ್ಯ ಕಾರ್ಯಕ್ರಮ ಜಗನ್ನಾಥ ರೈಗಳವರಿಗೆ ಒಂದು ಗೌರವ ಅರ್ಪಣೆ. ಶ್ರೀಯುತ ಜಗನ್ನಾಥ ರೈಗಳು ದಂಪತಿಗಳನ್ನು ಶಾಲು ಹೊದಿಸಿ ಹಣ್ಣು ಹಂಪಲು ಹಾಗೆ ಸ್ಮರಣಿಕೆಯೊಂದಿಗೆ ಆರ್ ಪಿ ಎಫ್ ಅವಾರ್ಡನ್ನು ನೀಡಲಿಕ್ಕೆ ತುಂಬ ಸಂತೋಷ ಪಡ್ತೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ಳಲಿಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರು ಹಾಗೆ ಬೆಟ್ಟಂಬಾಡಿ ದೇವಸ್ಥಾನದ ಮುಕ್ತೇಶ್ವರರು, ಭಾಸ್ಕರ್ ರೈಗಳು, ರಂಗಣ್ಣ, ಶಶಿಯಣ್ಣ ಎಲ್ಲರೂ ಸಹಕಾರ ಮಾಡಬೇಕು. ಎಲ್ಲ ಬನ್ನಿ, ಗಿರಿಯಣ್ಣ ಪ್ರಮೋದನ್ನ ಎಲ್ಲ ಛಾಯಾಗ್ರಾಹಕ ಮಿತ್ರರಿಗೂ ಹಾಗೆ ಸನ್ಮಾನವನ್ನು ಸ್ವೀಕರಿಸಿದ ಜಗನ್ನಾಥ ರೈಗಳಿಗೂ ವಂದನೆಗಳು. ಮೊದಲೆಲ್ಲ ಒಂದು ಛಾಯಾಚಿತ್ರ ತೆಗಿಬೇಕಾದ್ರೆ ಆ ಒಂದರಲ್ಲೇ ಅಷ್ಟು ಪರ್ಫೆಕ್ಟ್ ಆಗಿ ಬರಬೇಕು. ನೀವು ಇಲ್ಲಿ ಬೆಟ್ಟಂಪಾಡಿಯಲ್ಲಿ ದೇವಸ್ಥಾನದ ಅಂಗಣದಲ್ಲೆಲ್ಲ ಕೆಲವು ಛಾಯಾಚಿತ್ರಗಳನ್ನು ನೆತ್ತಳಿಸಿದ್ದನ್ನು ನೋಡಿರ್ಬೋದು. ಇಲ್ಲಿ ಆ ಚಿತ್ರಗಳು ಮಾತಾಡಿಸ್ತವೆ ನಮ್ಮನ್ನು. ಹಾಗಾದ್ರೆ ಇವತ್ತು ಏನಾಗಿದೆ ಹೇಳಿದ್ರೆ, ತೆಗೆದ ಚಿತ್ರಗಳನ್ನು ನೋಡಿ ಜನಗಳು ಮಾತಾಡುವಾಗೆ ಆಗಿದೆ. ಒಂದು ಚಿತ್ರ ಬೇಕಾದಲ್ಲಿಗೆ 100 ಚಿತ್ರ, ಆ ಕ್ಯಾಮರಾ ಎಷ್ಟು ಫಾಸ್ಟ್ ಅಂತ ಚೆಕ್ ಮಾಡಲಿಕ್ಕೆ ಬೇಕಾದಾಗೆ ತೆಗೆದಾಗೆ ಆಗ್ತಾ ಉಂಟು. ಒಂದು ಫಂಕ್ಷನ್ ಅಲ್ಲಿ ಹೋದ್ರೆ ನಮಗೆ ಕ್ಯಾಮರಾದ ಒಂದು ಕ್ಲಿಕ್ ಸೌಂಡ್ ಕೇಳುದಿಲ್ಲ, ಕರ್ರ ಅಂತ ಒಂದು 15 ಒಮ್ಮೆ ಫ್ಲಾಶ್ ಆಗೋದು ಕೇಳ್ತಾ ಉಂಟು. ಈಗ ಛಾಯಾಗ್ರಹಣ ಎಷ್ಟು ತಾಂತ್ರಿಕವಾಗಿ ಮುಂದುವರೆದಿದೋ ಅಷ್ಟೇ ಕಲಾತ್ಮಕವಾಗಿ ಹಿಂದುಳಿದಿದೆ. ಕಲಾತ್ಮಕವಾಗಿ ಯೋಚನೆ ಮಾಡಬೇಕಾದ್ರೆ ಒಂದು ಯಕ್ಷಗಾನ ತಾಳಮದ್ದಲೆಯ ಫೋಟೋವನ್ನು ತೆಗಿಬೇಕಾದ್ರೆ ಈಗೆಲ್ಲ ಎಲ್ಲಿ ಹೋದ್ರೂ ನಿಮಗೆ ಬಂದಾಗೆ ತೆಗೀರಿ, ಕಂಡಾಗೆ ತೆಗೀರಿ ಅಂತ ಹೇಳುವಂಥದ್ದೆಲ್ಲ ಕಾಣ್ತಾ ಉಂಟು. ಆದರೆ ಆಗಿನ ಕಾಲದಲ್ಲಿ ಆ ಫೋಟೋಗ್ರಫಿ ಮಾಡುವಾಗ ಬಂದಾಗೆ ತೆಗೀರಿ, ಕಂಡಾಗೆ ತೆಗೀರಿ ಇಲ್ಲ. ತಾಳಮದ್ದಲೆ ಒಂದು ಫೋಟೋ ಅಂತ ಹೇಳಿದರೆ ಭಾಗವತರು ಜಾಗಟೆಯನ್ನು ಎತ್ತಿ ಕೋಲನ್ನು ಅದಕ್ಕೆ ಟಚ್ ಮಾಡಿರಬೇಕು. ಜಗಣ್ಣನಲ್ಲಿ ಕೇಳುವ ಫೋಟೋಗಳಂತೂ ನಾನು ನೋಡಿದ್ದೇನೆ. ಚೆಂಡೆಯವರು ಒಂದು ಕೈ ಮೇಲೆಗೆ ಹಿಡ್ಕೊಂಡು ಒಂದು ಕೈ ಕೋಲನ್ನು ಚೆಂಡೆಗೆ ಮುಟ್ಟಿಸಿರಬೇಕು. ಮದ್ದಲೆಯವರು ಬಲಬದಿಗೆ ಕೈಯನ್ನು ಮುಟ್ಟಿಸಿರಬೇಕು. ಅರ್ಥಧಾರಿಗಳು ಮುಖ ನೋಡಿಕೊಂಡಿರಬೇಕು. ಹೀಗೆ ಇಷ್ಟು ಸಿಸ್ಟಮ್ಯಾಟಿಕ್ ಆಗಿ ಒಂದು ಫೋಟೋ ಕ್ಲಿಕ್ ಮಾಡಿದರೆ ಆ ಫೋಟೋ ಯಾವಾಗಲೂ ಮಾತನಾಡ್ತಾ ಇರ್ತದೆ. ಅದನ್ನು ತಾಳಮದ್ದಲೆ ಅಂತ ಅಲ್ಲಿ ಗೊತ್ತಾಗ್ತದೆ. ಈಗ ತಾಳಮದ್ದಲೆ ಇರಲಿ ಏನೇ ಇರಲಿ ಅಲ್ಲಿ ಏನು ಉಂಟು ಹಾಗೆ ಫೋಟೋ ಅಂತ ಎಲ್ಲರ ಮುಖಕ್ಕೆ ಈ ಮೈಕ್ರೋಫೋನ್ನ ಸ್ಟ್ಯಾಂಡ್ಗಳು ಅಡ್ಡ ಇರ್ತದೆ. ಏನೇ ಇದ್ರೆ ಅದು ಒಂದು ಫೋಟೋ, ಆ ಫೋಟೋನ ನೋಡಿ ನಾವು ಮಾತಾಡ್ಕೊಳ್ಬೇಕು. ಫೋಟೋ ಮಾತಾಡಿಸೋದಿಲ್ಲ. ಹಾಗೆ ಫೋಟೋವೇ ಮಾತಾಡಬೇಕಾದ್ರೆ ಅದಕ್ಕೆ ಅವರ ಪ್ರಯತ್ನ ಎಂಥದ್ದು, ಅದಕ್ಕೆ ಅವರು ಮಾಡಿದಂತಹ ಕೆಲಸ ಎಂಥದ್ದು, ಅದಕ್ಕೆ ಮಾಡಿದಂತಹ ಕೃಷಿ ಎಂಥದ್ದು, ಈ ಬಗ್ಗೆ ಎಲ್ಲ ನಮಗೆ ಅವರ ಮಾಹಿತಿ ಮಾರ್ಗದರ್ಶನವನ್ನು ನೀಡಬೇಕು ಅಂತ ಅವರಲ್ಲಿ ಕೇಳಿಕೊಳ್ತೇನೆ. ಜಗಣ್ಣ ಮೈಕ್ ನಿಮಗೆ. ಪ್ರೀತಿದ ಬಂಧುರೇ, ಅಂತ ಮೂಲ ಭಕ್ತನೆಗಳು ಪೂರ ನನ್ನ
ಅವೇಕ ಸೂರ್ಯ ಕೆಲಸ ಮಾಡ್ತಿರ್ತೇನೆ. ನನ್ನ ಸ್ನೇಹಿತರೆ ಅಂದ್ರೆ ಇಂಕ ದಿನ ಪಾತ್ರ ಅನುಭವಿಸಿ ಆಂಟ್ರೆ ದಿನ ಪತ್ತು ಜನ ಸೇರಿದ ಒಟ್ಟಿಗೆ ಒಳ್ಳೆ ಬರ್ತೇವೆ. ಅದಕ್ಕೆ ಉತ್ತರ ಕಾಣ ಹಿಂಗೆ ಸಬಿಟ್ಟುಕೊಂಡು ಪಾತ್ರ ಅನುಭವಿಸಿ ಆಂಟ್ರ ಅಂಜಿ ಎನ್ನ ಆತ್ಮದ ಪ್ರೀತಿ ನನ್ನ ಪಾತ್ರ ಬಂದ್ತೇನೆ. ಫೋಟೋಗ್ರಫಿ ಬಂತ ಮೇರಿತ ಮೊದಲಿಟ್ಟ ಬಂದೇ ಆಯ್ತು ಏತು ಆಯ್ತು ಕೆಲಸ ಉಂಟು ಇಂಚಿನ ಉಂಟು ಅಯ್ಯ ಕಾರ್ಯ ಮಲ್ಕೊಂಡ ಅವು ಇತ್ತದ ಇತ್ತ ಪೂರ ಹೊಸ ಹೊಸ ಕ್ರಮ ಬರ್ತದೆ. ಫೋಟೋಗ್ರಫಿ ಉಂಟ ಅಯ್ಯ ಬೆಲೆನೆ ಪೋತಿದ್ರು ದುಂಬುಂಡತ್ತೆ ಒಂಜಿ ಫೋಟೋ ತೆತ್ತಿಂಡ ಅಯ್ಯ ಅಯ್ಯ ಕ್ಲೀನ್ ಮಾಡ್ಕೊಂಡು ಹೆಂಚ ಅಯ್ಯ ಪ್ರಿಂಟ್ ಮಾಡ್ಕೊಂಡು ಹೆಂಚ ಅವಂಜಿ ಭಗವಾನ್ ಇತ್ತ ಪರಿ ಇದ್ದಿದ್ದಿಲ್ಲ ಬರೀ ಗುಡಿ ಬಾರದ ತಪ್ಪಿದ್ರು ಗ್ರೂಪ್ ಫೋಟೋ ಇತ್ತ ಅವಕೊಂಡ ಕೆಳಗಡೆ ತೂತ ಇಪ್ಪಂಗ ಇತ್ತ ಡಿಶ್ ಬಂಡೆ ಡಿಶ್ ಬಂಡದ ಗೊತ್ತಿಪ್ಪಂದು ಡಿಶ್ ಬಂಡೆ ಫಿಲ್ಮ್ ಪ್ರಿಂಟ್ ಮಾಡ್ಕೊಳ್ಳೋಣ ಇಲ್ಲ ಫೋಟೋ ಮಾಡೋಣ ಇಲ್ಲಿ ಡಿಶ್ ಬೋಡು ಒಕ ಕೆಮಿಕಲ್ ಬೋಡು ಡೆವಲಪರ್ ಬೋಡು ಇತ್ತ ಆರ್ಯಪರು ಗೊತ್ತಿಪ್ಪಂಡ್ ಆರ್ನ ಒಟ್ಟಿ ಏನ ಅಟ್ಟಿ ಸ್ಟುಡಿಯೋ ಹೋಗಿದ್ದೆ ಕೆಲಸ ಮಾಡ್ತೇನೆ ಇತ್ತಲ್ಲ ಮೇಲೆ ತೋರ್ಪಡ್ತೇನೆ ನನ್ನ ಭಾರಿ ಆತ್ಮೀಯ ಸ್ನೇಹಿತರೆ ಆಶಾ ಸ್ಟುಡಿಯೋ ತಡೆಂಗಳ ಆ ಮಟ್ಟಿತ್ತ ಅದೆಂಕ ಅತ್ತೆ ಗೌರವ ಕೊಡುತ್ತೆ ಏನು ಅತ್ತೆ ಗೌರವ ಕೊಡುತ್ತೆ ಆ ಎಂಕ ಕೆಲಸ ಮಾಡ್ಬೋದು ನಾಳೆ ನಾಳೆ ಸ್ಟುಡಿಯೋ ಇತ್ತೀನಿ ಅತ್ತೆ ಇತ್ತ ಪತ್ತು ಮದ್ಮೆ ಅಪ್ಪಡೆ ಐದು ಸ್ಟುಡಿಯೋದಲ್ಲಿ ಓಡೆ ಅಂತ ಬೋಳಿ ನಾಲ್ಕು ಮದ್ಮೆ ಅಪ್ಪಡೆ ಒರಿಯೋದು ಇತ್ತು ಓ ರೆಡ್ ಪಾರ್ಟಿ ಮದ್ಮೆ ಅಂತ ಇತ್ತೇನೆ ಇತ್ತು ಅಂತ ಇಂಕ್ಲು ಆ ಮಟ್ಟಿ ಕೆಲಸ ಮಾಡ್ತಾ ಇತ್ತು ಹೊಟ್ಟೆಗೆ ಎತ್ತಿನ ಬತ್ತೇನೆ ತೀರ ಇಲ್ಲ ಅಲ್ಲ ಇಂಕ್ಲು ಕೂಡ ಪ್ರಿಂಟ್ ಮಾಡೋದಿತ್ತು ಸ್ಟುಡಿಯೋ ಹತ್ರ ಮಾಡೋದಿತ್ತು ಐಕ್ ಬಾಡಿ ವ್ಯವಸ್ಥೆ ಮುಗಿಸ್ತೇನೆ ಪ್ರಿಂಟ್ ಮಾಡ್ಕೊಣ ಡೆವಲಪ್ ಮಾಡ್ಕೊಣ ಅಯ್ಯ ಪೂರ ಕೆಲಸ ಮಾಡ್ತಾ ಇತ್ತಂಗ್ಲು ಇತ್ತ ಆ ಕೆಲಸ ಏರಗಳಿಚ್ಚಿ ಇತ್ತಂಡ ಫೋಟೋ ತೆಪ್ಪನ ಮಾತ್ರ ಕೆಲಸ ಒಕ್ಕಪ್ಪರು ಟ್ವಿಂಟ್ ಮಾಡುವ ಕೆಲಸ ಬೇಯ್ತೇನೆ ಜನ ಅಂತ್ಯಾದ ನಿಜವಾಗ ನೋಡ ಒಂದು ಐಕ್ ಇತ್ತನ ಗೌರವ ಫೋಟೋಗ್ರಫಿ ಇತ್ತನ ಗೌರವ ನಿಜವಾಗ ನೋಡತ ಆಯ್ನ ಮಾನ್ಯದ ತೀರ್ನಾಗ ಮಾತ್ರ ಗೊತ್ತು ಆ ಪಟತಾಯಿ ಬತ್ತೆ ಅಕ್ಕಂತರ ಆತು ಇಂದು ಎಲ್ಲ ಅಂತೇಳಿ ಫೋಟೋತಾಗಿ ಏತಿ ಕೆಲಸ ಉಂಡು ಆಕಿ ಏತನ ಅವನ ಫೋಟೋ ಪಿದಾಯ್ದಪ್ಪಿ ಬೇರೆ ಆಕೆ ಮತ್ತನಗಳು ಗೊತ್ತು ಅಂತ್ಯಾದ ಫೋಟೋಗ್ರಫಿಯ ಇತ ಆಕೆ ಇತ್ತಿನ ಗೌರವ ಒಲಿತು ನೋಡು ನನ್ನದ ಫೋಟೋಗ್ರಫರ್ ಒಲಿತು ನೋಡು ಒಂದು ಪೂರ ಕೇಳೋಣ ಆತ್ಮ ಆತ್ಮವ್ರ ಕೇಳಂತು ಮಂಡ ಇವತ್ತೆರಡು ವರ್ಷ ಇವತ್ತ್ನಾಲ್ಕು ವರ್ಷ ಮಟ್ಟ ಕೆಲಸ ಮಾಡ್ತೇನೆ ಬಂದ ಎಂಕ್ಲು ಮೈಸೂರಿನ ಫೋಟೋಗ್ರಫಿ ಕಲ್ತೀನಿ ನಾನು ಎಂಕಿನಪ್ಪ ಸ್ಟುಡಿಯೋ ಔಟ್ಡೋರ್ ಶೂಟಿಂಗ್ ಇದ್ದ ಕ್ಯಾಮ್ ಫಿಲ್ಮ್ ಯೂನಿಟ್ ಓಪನ್ ಒಬ್ಬರು ಎಂಕ್ಲ ಐಕ್ ಫೋಟೋಗ್ರಫಿ ಹೋಗಿದ್ದೇನೆ ಔಟ್ಡೋರ್ ಶೂಟಿಂಗ್ ಅಪ್ಪ ರಾಜ್ಕುಮಾರ್ ಒಬ್ಬರು ಎಣ್ಣ ಸಮ್ಮರನ್ನು ಭಾರಿ ಸ್ನೇಹಿತರು ಮನ ಪಪ್ಪನ ಭಾರಿ ಸ್ನೇಹಿತರು ಹಾಗೆ ಒಣಕ್ಲು ಆತು ಮಿಗಿ ಬರಲಾಗಿತ್ತೇವೆ ವಾರಗಟ್ಟ ಸರ್ತಿ ಸ್ಟುಡಿಯೋ ಬರ್ತೀವಿ ಇರ್ತೇವೆ ಬಟ್ ಆಕ ಔಟ್ಡೋರ್ ಶೂಟಿಂಗ್ ಪೂರ ಎಂಕ್ಲ ಯೂನಿಟ್ ಪೂರ ಭಾರಿ ಹೋಗಿತ್ತು ನಂಜ ಮುಖ್ಯ ಹೋದ ಸ್ಟಿಲ್ ಫೋಟೋ ಪ್ರೇಮ್ ತಿಳ್ಕೊಂಡಿದ್ದೆ ಆ ಮೂವೀಸ್ ಒಟ್ಟಿಗೆ ಎಂಕ್ಲ ಅಷ್ಟನೇ ಕೆಲಸ ಮಾಡ್ತಾ ಇಂಥ ಚೂರು ಅನುಭವಕ್ಕೆ ಬೊಕ್ಕ ಎಂಕ್ಲ ಮೂರು ಊರು ಬರ್ತಾ ನನಗ ಸ್ಟುಡಿಯೋ ಮಾಡ್ಬೇಕು ನಾನು ಗಂಜ ಮುಟ್ಕೊಂಡು ಪುತ್ತೂರು ತಡಬೇಡ ದೀಪಕ್ ಸ್ಟುಡಿಯೋ ಮಾಡ್ತಾರೆ ಅಪ್ಪ ಎಂಕ್ಲಿಗ ಕೊಂಡಿ ಯಾಜಿ ಐನಾಜಿ ಏಳು ಸ್ಟುಡಿಯೋ ನಾನು ಇತ್ತು ನಾನು ಇತ್ತೆ ನಾನು ಸ್ಟುಡಿಯೋ ಇತ್ಕೊಡು ಪುತ್ತೂರು ಸ್ಟುಡಿಯೋ ಬಂಡ ಪೂರ ಫೋಟೋಗ್ರಾಫರ್ ನನಗೆ ಅಂತಾನೆ ಈ ಫೋಟೋಗ್ರಾಫ್ ಗೌರವ ಈ ಪರ ಹುರಿಯಾಡಲು ಕೇಳಂತು ಎಂಕ ಈ ಸರ್ವ ಕಾರ್ಯಕ್ರಮ ನಿಟ್ಟು ಮನಸ್ಸಿದ್ದು ಎಂಕ ಈ ಮರ್ಯಾದೆ ಮಾಡ್ತಾ ಇದ್ದಾವೆ ನಿಜವಾದ ಕಾರಣಕ್ಕೆ ನಾನು ಚೀರಣ್ಣ ನಾನು ನಿಜವಾದ ಎಣ್ಣಿತೀನಿ ಓ 76 ವರ್ಷ ನಿಮ್ಗೆ ನನಗೆ ಮುರಳಿದ ನಾನು ಪ್ರೀತಿ ಮುಖ ನಿಕ್ಕ ಗೌರವ ನಡ್ತೀವಿ ಅಂದ್ರೆ ಏಪ್ಪ ನಿಜವ ಮಾಡಿ ಮಾಡಪ್ಪ ಭಾರಿ ಸಂತೋಷ ಸಂತೋಷ ಮಾಡ್ಕೊಡ್ತೀವಿ ನಾನು ಕೊಂಡಾಕೊಂಡಿರ್ತೀವಿ ಬಟ್ ನಾನು ಸಡನ್ ಹಿಂಗೆ ಬರ್ತದೆ ಜಗನ್ನ ಇಂಚ ಇಲ್ಲಿ ಬೈ ಅಂಕಲ್ ಎರ್ಬಣ ಇಂಕ್ಲು ಶಾಖ ಇಲ್ಲ ಕಂಡೆ ನಾ ಮಿಸತ್ತೆಗಳ ಒಕ್ಕ ನಾ ಮರಮಲೆಗಳ ದಾದ ಮಾಡ್ಕೊಂಡು ದಾದ ಅಂತೀನಿ ಇದು ಬಯ್ಯ ಬರ್ತೀರಿ ಇವರು ಪುತ್ತೂರ್ದ ಬರ್ತೀರಿ ಪುರ ಬರ್ತೀರಿ ದಾದ ಮಾಡ್ಕೊಂಡು ಮಾಡಿ ಅವ್ರ ಪಂಟಕ್ಕೆ ಅಕ್ಕಲೇ ಫೋನ್ ಫೋನ್ ಕೂಡ ಪಾತ್ರ ಹೇಳಿ ಫೋನ್ ವ್ಯವಸ್ಥೆ ಮಾಡಿ ಏನು ದಾದ ಅಂತ ಏನೇನು ಹಾಕಿ ಕೊಡು ಅಂತ ಹೇಳ್ತೀನಿ ಬಾಡಿ ಸಣ್ಣ ಮಾತ್ರ ಖಂಡಿತ ಮರಪ್ಪ ಮುರಳಿದ್ರೆ ನಮ್ಮ ಇಡಗಳನ್ನು ಪೂರ ಕಂಡು ಬರ್ತೇನೆ ಸಾಪಟ್ಟೆ ಪೂರ ಸಂತೋಷ ಪೂರ ಕಂಡು
ಮನದಾಳದ ಮಾತನ್ನು ಆಡಿದಂತಹ ಜಗನ್ನಾಥರೇಗಳೇ ನಿಮಗೆ ವಂದನೆಗಳು. ಹಾಗೆ ಆರ್ಪಿಎಫ್ಗೆ ಅವರಲ್ಲಿ ಇರುವಂತಹ ಪ್ರೊಜೆಕ್ಟರ್ ಇರಬಹುದು, ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಇತರ ಅದು ಅಮೂಲ್ಯ ಸ್ವತ್ತುಗಳು, ಅತ್ಯಮೂಲ್ಯ ಸ್ವತ್ತುಗಳು, ಅದನ್ನು ನಮಗೆ ಕೊಡುಗೆಯಾಗಿ ಕೊಡ್ತೇವೆ ಅಂತ ಹೇಳಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ನಾವು ಸ್ವೀಕಾರ ಮಾಡುದು, ಅವರು ಕೊಡುದು ಅಂತ ಹೇಳಿ ಯೋಚನೆ ಮಾಡಿದ್ದೇವೆ. ಅಂತ ಮೇರೆ ಬಣ್ಣ ಇಂಕ್ಲೂ ಚೂರು ಲೇಟ್ ಆಡ್ಕೊಂಡು ಇಂಕ್ಲೂ ಮುಟ್ಟಿ ನಂದು ಅನ್ನಾಗ ಎರಡ ಕೆಲ ವಸ್ತುಲಿ ಇತ್ತೇನೆ ಪ್ರೊಜೆಕ್ಟರ್ ಪಕ್ಕ ಕ್ಯಾಮರಾಗಳು ಅಪ್ಪ ಇದ್ದ ಕುಂಜಿಯ ಕ್ಯಾಮರಾ ಆಗಿ ಲಂಚ್ ಇತ್ತೇನೆ ನಿಕ್ಕೊಂಡು ಕ್ಯಾಮರಾ ನಿಕ್ಕೊಂಡು ಎಷ್ಟು ಭಾರಿ ಕಾಸ್ಟ್ಲಿ ಕ್ಯಾಮರಾ ಅವೆಲ್ಲ ಸಮಯ ವರ್ಕ್ ಮಾಡ್ಕೊಂಡಿರ್ತೇನೆ ಕ್ಯಾಮರಾ ಅಯ್ಯ ಇಂಕ್ ನಂಗೆ ಹೋಗಿದ್ದೀನಿ ಅವ್ ಇಟ್ಟು ಏತ್ ವರ್ಕ್ ಮಾಡಿದ್ರೆ ಇಂಕೆ ಏನೇ ಬಂದ ಸಾಧ್ಯ ಅಂಚರ್ಗ ವೈಯಕ್ತಿಕೋ ಅವು ಟೆಲ್ಲಿ ಪ್ರಾಜೆಕ್ಟ್ ಇತ್ತು ಅಂಚಿನ ಲಂಚದ ಕ್ಯಾಮರಾ ಇತ್ತೀನಿ ಜಪಾನ್ ಬ್ರಹ್ಮಸ್ಥಾನ ಗಡ್ಡೆ ಕೊಡಿದ್ದೀನಿ ಆ ರಾತ್ ಪ್ರೀತಿಗೆ ಬಂದ ಆಯ್ನ ಆತ್ಮದಲ್ಲಿ ಮ್ಯೂಸಿಯಂ ತಿಕ್ಕೆ ಒಬ್ಬ ಕಲೆಕ್ಟರ್ ಇಂದು ಕೂಡ ಇದನ್ನ ಆ ಅಪ್ಪ ಬೆಳಿಗ್ಗೆ ಕೊಟ್ಟು ಒಂದು ದಿನ ಲೇಟ್ ಆಡ್ಕೊಂಡು ಏನಾದ್ರೆ ಕೆಲವು ಕ್ಯಾಮ್ರಾ ಕೆಲವು ಕ್ಲಾಸ್ಗಳನ್ನ ನುಗ್ಗರ ಧರ್ಮಸ್ಥಳ ಯಾನ್ ಪಕ್ಕ ಇತ್ತದಲ್ಲ ಯಾನ್ ಹೊಡ್ಕೋಬೋದು ಈ ಬಗ್ಗೆ ದೀದು ಬುಕ್ಕಡೆ ಪಡಾರ ಮಾಡಿದೆ ಅವು ಆರೆ ಆತ್ಮ ಸಂತೋಷತೆಯಿಂದ ಬಂದು ತಿಂಗಳು ಎಂಕಲ ಯಜಮಾಡ್ತು ಬಂದಿದ್ದಾರೆ ತೆಂಕಲ್ ಕೊಂಚ ದಿನ ಅಂಕೆ ಗೆಸ್ಟ್ ಹೌಸ್ ಅಂಕೆ ರೂಮ್ ಭಾರಿ ಸ್ಪೆಷಲ್ ಕೊಡ್ಬಾರ್ದು ಆತ ಮರ್ಯಾದೆ ಮತ್ತೆ ಕಡಪಟ್ಟಿದ್ದಾರೆ ಅವ್ರು ನಿಜವಾಗ್ಲೇ ಕೊಂಚ ಆತ್ಮ ಸಂತೋಷ ಆಗ್ತದೆ ಅವು ಅವೇ ನಮ್ಮ ಪ್ರೀತಿ ಎಂಕಿಟ್ಟೆ ಮೇಲೆ ಕೊಟ್ಕೊಂಡು ಆರು ನಿಂತಿದ್ದೆ ಕೊರಿಯತ್ತ ಅವೇ ಪ್ರೀತಿ ಕೊಡ್ತು ನಾನು ಅವನ ಸಂತೋಷ ಸ್ವೀಕಾರ ಮಾಡ್ಕೊಂಡಿದ್ದೆ ಕೊಟ್ಟದ್ದು ಎಲ್ಲ ವರ್ಷ ಆಯ್ತು ಅನ್ಮಾಡಿ ಇಷ್ಟೇ ಉಂಟು ಡೇಟ್ ಇಷ್ಟೇ ಉಂಟು ಯಾನ್ ಯೂನಿವರ್ಸಿಟಿ ಯಾನ್ ಯೂನಿವರ್ಸಿಟಿ ಇಟ್ಟು ರಕ್ಷಣೆ ಮಾಡ್ತಕ್ಕೆ ಒಂದು ಕೇಂದ್ರ ಅನ್ನಕ ಇಂಕ ಪಂಜಿ ಒಂದು ಗ್ರೂಪ್ ಫೋಟೋ ಕಾಲೇಜ್ ಇದ್ದ ಬನ್ವರ್ಸ್ ಕಾಲೇಜ್ ಹೋದೆ ನಾ ಕಾಲೇಜ್ ನೆನ್ನ ಪಟ್ಟು ಮೂರು ಹಾಂ ಎಪ್ಪತ್ತೊಂದು ಬನ್ಮೇಶ್ ಕಾಲೇಜ್ ಪ್ರಿನ್ಸಿಪಾಲ್ ಮೇಲೆ ಬನ್ಮಯ ಉಂಟೇ ಬೇರೆ ಬಿ ವಿ ಬನ್ಮಯ ಬೇರೆ ದನಿಲ ಬೇರೆ ಇಡೀ ಬಿಲ್ಡಿಂಗ್ ಆರಾಮಲ್ಲ ಸರಿ ಇದೆ ಪ್ಯಾಲೆಟ್ ಸೈಡ್ ಬನ್ಮೇಶ್ ಕಾಲೇಜ್ ಇಟ್ಟರೆ ಉಂಟು ಕಾಮರ್ಸ್ ಕಾಲೇಜ್ ಇಡೀ ನಮ್ಮ ಕರ್ನಾಟಕದಿಂದ ಅಪಘಾತ ಮುಂಚೆ ನಮ್ಮ ಮೈಸೂರಿನಲ್ಲಿ ಮೈಸೂರಿನ ಸೀಟ್ ಇದ್ದಾನೆ ಬೇರೆ ಮಂಗಳೂರಿನ ಸೀಟ್ ಇದ್ದಾನೆ ಬೇರೆ ಮುಂತಾಡಿ ಬರ್ತಿದ್ದೇನೆ ಬೇರೆ ಬರ್ತೇನೆ ತಮ್ಮ ಅತ್ಯಮೂಲ್ಯವಾದಂತಹ ಇಷ್ಟವರೆಗೆ ರಕ್ಷಿಸಿಕೊಂಡು ಬಂದಂತಹ ಈ ಎಲ್ಲ ಅಮೂಲ್ಯ ವಸ್ತುಗಳಿಗೆ ಅದನ್ನು ಮುಂದೆಯೂ ನಾವು ಅದನ್ನು ಚೆನ್ನಾಗಿ ಕಾಳಜಿಯಿಂದ ನೋಡಿಕೊಳ್ತೇವೆ ಅಂತ ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ದೇಶವಾಗಿ ರಂಗಣ್ಣ ಒಂದೆರಡು ಮಾತು. ಆದರಣೀಯ ಇಲ್ಲಿ ಸೇರಿರುವಂಥ ಎಲ್ಲ ಛಾಯಾಗ್ರಾಹಕ ಬಂಧುಗಳು, ಇವತ್ತು ಕೃಷ್ಣಂಪಾಡಿ ಗುತ್ತುಮನೆತನದ ಜಗನ್ನಾಥ್ರಿಯವರಿಗೆ ಗೌರವ ಅರ್ಪಣೆಯನ್ನು ಮಾಡುವಂಥ ಒಂದು ಅಮೂಲ್ಯ ಕಾರ್ಯಕ್ರಮವನ್ನು ಪುತ್ತೂರು ಛಾಯಾಗ್ರಾಹಕರ ಸಂಘ ಮತ್ತು ರಾಯರ ಮನೆ ಫೌಂಡೇಶನ್ ಅವರು ಇವತ್ತು ಹಮ್ಮಿಕೊಂಡಿದ್ದಾರೆ. ಬಹಳ ಮಹತ್ವಪೂರ್ಣವಾದಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಛಾಯಾಗ್ರಾಹಕರಿಗೆ ಸಮಾಜದಲ್ಲಿ ಅಷ್ಟು ಗೌರವ ಇರಲಿಕ್ಕಿಲ್ಲ ಇದ್ದಿರಬಹುದು, ಆದರೆ ಅವರ ಕೆಲಸಕ್ಕೆ ಇವತ್ತು ಗೌರವ ಇದೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ ಸರ್ಕಾರಿ ಇಲಾಖೆಯಲ್ಲಿ ಪ್ರತಿಯೊಂದು ಹಂತದಲ್ಲೂ ಕೂಡ ಇವತ್ತು ದಾಖಲೆಗೆ ಬೇಕಾದ್ದು ಅವರಿಗೆ ಫೋಟೋ. ಇವತ್ತು ಕೃಷಿ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಲ್ಲಿ ಏನು ಬೇಕಾದ್ರೆ ಸರ್ಕಾರದ ಅನುದಾನ ಸಿಗಬೇಕಾದ್ರೆ ಅಥವಾ ಸರ್ಕಾರದ ಕಾಮಗಾರಿಗಳ ಅನುದಾನ ಆಗಬೇಕಾದ್ರೆ ಅವರಿಗೆ ಫೋಟೋದ ದಾಖಲೆಯನ್ನು ತೋರಿಸಬೇಕು, ಅಷ್ಟು ಮಹತ್ವ ಇದೆ. ಅದನ್ನು ಅದರ ಕೆಲಸವನ್ನು ಮಾಡುವವರಿಗೆ ಇಲ್ಲದಿರ್ಬೋದು, ಆದರೆ ಅವರ ಆ ಒಂದು ಮಾಡಿದ ಫೋಟೋಗಳಿಗೆ ಅಷ್ಟು ಮಹತ್ವ ಇದೆ. ಅದು ಇಲ್ಲಿ ಗ್ರಾಮ ಮಟ್ಟದಾಗಿಂದ ಹಿಡಿದು ಡೆಲ್ಲಿವರೆಗೂ ಕೂಡ ಆ ಒಂದು ಫೋಟೋಗ್ರಫಿಗೆ ಮಹತ್ವ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ.
ಇವತ್ತು ಜಗನ್ನಾಥರಿಗಳು ಆ ಸಮಯದಲ್ಲಿ ಅವರ ಆ ಒಂದು ಯೌವನದ ಪ್ರಾಯದಲ್ಲಿ ಅವರಿಗೆ ಅದರಲ್ಲಿ ತುಂಬ ಅಭಿರುಚಿ ಇತ್ತು, ತುಂಬ ಕಾಂಪಿಟೇಟಿವ್ ಆಗಿ ಕೆಲಸಗಳನ್ನು ಮಾಡಿದ್ದಾರೆ. ಅದನ್ನೆಲ್ಲ ಇಟ್ಟುಕೊಂಡು ಈ ಪರಿಸರದವರು ಮತ್ತು ಛಾಯಾಗ್ರಾಹಕರ ಬಂಧುಗಳು ಇವತ್ತು ಗೌರವವಾದ ಒಂದು ಸನ್ಮಾನವನ್ನು ಅವರು ಮಾಡಿದ್ದಾರೆ. ನಾನು ವಿಶೇಷವಾಗಿ ಜಗನ್ನಾಥರಿಗಳ ಇಡೀ ಕುಟುಂಬದ ಪರವಾಗಿ ಮತ್ತು ನಮ್ಮೆಲ್ಲ ಈ ಒಂದು ಪರಿಸರದ ಅಭಿಮಾನಿಗಳ ಪರವಾಗಿ ನಾನು ಈ ಒಂದು ಛಾಯಾಗ್ರಾಹಕರ ಪುತ್ತೂರಿನ ಆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅದೇ ರೀತಿ ರಾಯರ ಮನೆ ಫೌಂಡೇಶನ್ನ ಆ ಒಂದು ಮುಖ್ಯಸ್ಥರು ಮತ್ತು ಅವರ ಇಡೀ ಸಂಸಾರ ಕೂಡ ಬಂದು ಆ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾರೆ, ಅವರಿಗೆ ನಾನು ಈ ಒಂದು ಮನೆ ನಿರ್ಮಾಣ ಎಲ್ಲ ಕುಟುಂಬದ ಹಸ್ತರ ಪರವಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಅವರ ಒಂದು ರಾಯರ ಮನೆ ಫೌಂಡೇಶನ್ನಿಂದ ಕೊಡಲ್ಪಟ್ಟಂತಹ ಆ ಒಂದು ಗೌರವಾರ್ಪಣೆಯನ್ನು ಮನೆಯಲ್ಲಿಟ್ಟುಕೊಂಡು ಮುಂದಿನ ಪೀಳಿಗೆಯು ಕೂಡ ಈ ಒಂದು ಇದರ ಮಹತ್ವವನ್ನು ತಿಳಿಸುವಂಥ ಕೆಲಸಗಳು ಈ ಮನೆಯಿಂದ ಆಗಲಿ ಅಂತ ಭಾವಿಸ್ತಾ ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ತೀನಿ. ಮಾತನಾಡಿ ಧನ್ಯವಾದಗಳು ರಂಗಣ್ಣ, ವಿನೋದಣ್ಣ ಮಾತಾಡಬೇಕಂತ ಶ್ರೀ ಮಲಿಂಗೇಶ್ವರ ದೇವರನ್ನ ಪಾದಾರವಿಂದ ಬರುವುದು, ಬೆಟ್ಟಂಬಾಡಿ ಗೊತ್ತದ ಧರ್ಮದೇವರನ್ನು ಗುರುಹಿರಿಯಾಗಲಿ ಮನಸಾಸ್ಮರಣೆ ಮಾಡ್ತಂದು ವೇದಿಗಳ ಪ್ರಂಚನ ನಿಂತ ಮಾತ ಗಣ್ಯರೇ, ಪತ್ರಕರ್ತ ಸಂಘದ ಛಾಯಾಗ್ರಾಹಕ ಸಂಘದ ಅಧ್ಯಕ್ಷರೇ, ಆಯ ರಾಯರ ಮನೆತ ನಮ್ಮ ಮುರಳಿ ಮುರಳಿ ಇಲ್ಲ ರಾಯರಲ್ಲೇ ಬಂಡು ಬಂಡು ಬರೋದೇ ನವೇರಿತ ಅನ್ನ ಪಟ್ಟಿವರ್ಗ ಸೇರಿದ ಮಾತ ಬಂದ ಆ ಮುರಳಿ ಅಂದ್ರೆ ಎಕ್ಕ ಒಂದು ಪೊಲಿಗೆ ಶಾಲೆಗೆ ಒಂದು ಕಾರ್ಯಕ್ರಮ ಇತ್ತು ಆಯ್ತಾ ನಾರಾಯಣ ಮಾಸ್ಟರ್ ಪುಂಡದ ಗೊತ್ತಿಚ್ಚು ಆ ಕಾರ್ಯಕ್ರಮಕ್ಕೆ ಏನಾರೆತ್ತಿದ್ದೇನೆ ಆರ್ಯನಲ್ಲಿತ್ತಿದ್ದೇನೆ ಹೆಚ್ಚಿನಾಗಲೇ ಒಬ್ಬ ಸೇರಿದಾಗಲೇ ಅದನ್ನ ಆ ಸಾಧನೆ ಗೊತ್ತಿಪ್ಪ ಆರ್ಯಭಟ್ಟ ಪ್ರಶಸ್ತಿ ದಿಕ್ಕಲಂಚಿನ ನಮ್ಮ ಬೆಟ್ಟಂಪಾಡಿ ತಗೊಂಡು ಹೆಂಕ ಆಡಿ ಹೋತನಕನೇ ಗೊತ್ತಾಯ್ತು ಅಲ್ಪ ಸಮೆಟ್ಟ ಬಂಡಿನ ಆರ್ಯ ಆರ್ಯಭಟ್ಟ ಪ್ರಶಸ್ತಿ ದಿಕ್ಕದಿಲ್ಲ ನಾವು ಎಲ್ಲಿಯ ನಿಂತ ಪ್ರಶಸ್ತಿ ಅಂತ ಇಡೀ ದೇಶರು ಕೊಟ್ಪಡಂಚಿನ ಪ್ರಶಸ್ತಿ ಇನ್ನು ನಮ್ಮ ಮಾಂತೆರೆಗಳೇ ಗೊತ್ತಿಪ್ಪ ಅಂದ ಪ್ರಚಾರ ಪ್ರಿಯರು ಈ ಎಲ್ಲೆಲ್ಲೇ ಕೆಲಸ ಮಾಡ್ತೀನಿ ಎಲ್ಲ ಪೇಪರ್ ಲೆಟ್ರ್ ನೆಟ್ಟು ಪುರ ಬತ್ತು ಮಲ್ಲ ಸಂಗತಿ ಬರ್ತಾರೆ ಆಡ ಮೇಲೆ ತೆರೆಮರೆಕಾಯಿ ಪಂಡ ನಮ್ಮ ಬೆಟ್ಟಂಬಾಡಿ ಇತ್ತು ಆರಿಗೆ ಹೆಚ್ಚಿನಾಗಲೇ ಆರಿಗೆ ಆರ್ಯಭಟ್ಟ ಪ್ರಶಸ್ತಿ ದಿಕ್ಕದನ್ನು ಅನ್ಕೊಂಡೇ ಗೊತ್ತಿದೆ ಎಂಕಾಡಿ ಪೋತನಗನೇ ಗೊತ್ತಾಯ್ತು ಆದರೆ ಗೈತು ಬುಕ್ಕ ಆರ ಒಂದು ಜೋಕ್ಲನ ಬಗ್ಗೆ ಎಡ್ಡೆ ಪಾತ್ರ ಬಂಡೆ ಆರಿಗೆ ಆತ್ರಿ ಎಕ್ಲ ಯಕ್ಷಗಾನ ಬಂಡೆ ಎಲ್ಲ ಪುಪ್ಪಲ ಭಾಗವತ ಇತ್ತೀರ ಆರ್ನ ಒಪ್ಪ ಮದ್ದಲೇ ಬಟ್ಟೊಂದು ಇತ್ತೀರಿ ಎಕ್ಲ ಇಲ್ಲೇಟ ದೇವಸ್ಥಾನಗಳು ಪೂರ ಒಟ್ಟಿಗೆ ಸೇರೊಂದಿಲ್ಲ ಆದ್ರೆ ಪಟದಿಪ್ಪಣ ಮಾತ್ರ ಗೊತ್ತಿದ್ದೀನಿ ಈ ರೀತಿ ಯಾರು ಬೇತ ಬರ್ಕ ಮಲ್ಪಣಂಜಿನ ಆ ದಿನವೇ ಗೊತ್ತಾಯ್ತು ವಿಶೇಷವಾದ ಯಾರು ಈ ಸಂದರ್ಭ ಮಲ್ಪಣ ತಗೊಂಡ ಆರು ಈ ಒಂದು ಕಾರ್ಯ ಮಾಡ್ತೀನಿ ಎಂಕ್ಲ ಬೆಟ್ಟಂಬಾಡಿ ಈ ಮನೆತನದ ಪರವತ್ತು ಆರ್ನ ಕುಟುಂಬಸ್ಥರಿಗೆ ಫೌಂಡೇಶನ್ ಸೇರ್ಗಳಿಗೆ ಈ ಸಂದರ್ಭದಲ್ಲಿ ಧನ್ಯವಾದ ಅರ್ಥ ಅಂದ್ರೆ ಅವೇ ರೀತಿ ಮುಲ್ಪ ಪತ್ರಕರ್ತರ ಒಂದು ಸಹಾಯಕರಕ ನೆಗ್ಲೇ ಅವೇ ರೀತಿ ಮುಲ್ಪ ಆ ಸಾರದೊಮ್ಮೆ ಎಂಕ್ಲ ಪರಿಚಯ ಶಶಿಧರ್ ಬಂದ್ರೆ ಪುದರ್ ಏಪಳ ತೂವಂದಿತ್ತ ಅದು ಪೂರ ಈ ಒಂದು ಎಂಗ್ಲ ಬೆಟ್ಟಂಬಾಡಿ ಗೊತ್ತದ ಈ ಮಣ್ಣಿಗೆ ಬತ್ತದ ಈ ಕಾರ್ಯಕ್ರಮ ಭಾಗವಹಿಸ್ತೀರಿ ಆಗ್ಲಿ ಪೂರ ಅಭಿನಂದನೆ ತಿಳಿಸೋ ಅಂದ್ರೆ ಅವೇ ರೀತಿ ಮಗುದಿದ್ದೇನೆ ಎಂಕ್ಲ ಜಗ್ಗಣ್ಣೆ ಬಂಡ ಎಂಕ್ಲ ಮಗುದಿದ್ದೀರಿ ಬಂತ ಆದ್ರೆ ಬೆಟ್ಟಂಬಾಡಿ ಗುತ್ತು ಗಂಜಿ ಗುತ್ತದ ಪುದರ್ ಕೊಡತ್ತನ ಬಂಡ ಜಗ್ಗಣ್ಣೆ ಇದು ಇನ್ನೆಂಕ್ಲ ರಾಜಕೀಯ ರಂಗಣ್ಣೆ ಪೂಯಾನ್ ಇಪ್ಪ ಎಂಕ್ಲ ದಾಸರಡು ಅದು ಬಂದು ಅಂಡ ಗುತ್ತು ಜಗ್ಗಣ್ಣೆ ಅದೇ ಪುದರ್ ಬುಕ್ಕಂಜಿ ಪುದಾರ ಪೊಟ್ಟ ಜಗ್ಗಣ್ಣೆ ಆ ಓಡು ಕೊಂಡೆಲ್ಲ ಪಟ ಜಗ್ಗಣ್ಣೆ ಬತ್ತೆ ಬಂಡ ಆ ಒಂದು ಎಂಕ್ಲ ಇಲ್ಲಿ ಪಡೆಗೆ ತೂದಿತ್ತು ನಾನು ಎಂಕ್ಲ ಮುಲ್ಪ ದೇವಸ್ಥಾನ ಜಾತ್ರೆ ಅವನು ಆ ಜಾತ್ರೆ ಕೂಡ ಇನ್ನಿಲ್ಲ ಮಾತ್ರಿಲ್ಲ ನೆಂಬೆರ್ಲ ಬುಕ್ಕ ವೆಂಕಟರಾಯ ನನ್ನೆ ಶ್ರೀನಿವಾಸ ಮೈಸೂರದ ಅಲ್ಲಿ ರಡ್ಡು ಜನ ಮುಳು ಮಾತ್ರೆಗಳ ಗೊತ್ತಿತ್ತು ನಮಗೆ ಅಲ್ಪ ಬ್ಯಾಂಡ್ ಮಾಡ್ತು ನೈಟ್ ಪಡ ಜನ ಪೊರ್ಲು ಇನ್ನಿಲ್ಲ ಆ ಒಂದು ಆರು ನಾಲ್ಕು ನಿಮಿಷ ಅಲ್ಲಿ ಆ ಒಂದು ಪೂರ ಇದ್ದಿನಲ್ಲೇ ಪುಟ್ಟು ಬಂಡ ಆ ಜಗ್ಗಣ್ಣೆ ಬತ್ತಿರ ಬಂಡ ಆ ಒಂದು ಖುಷ ಅಲ್ಲ ಆರು ಪಕ್ಕ ಎಂಕ್ಲ ಬೆದೆ ಬೆದೆ ಎಂಕ್ಲ ಇಲ್ಲೇ ಇತ್ತ ಗೊತ್ತಿದ್ದೆ ಬೆದೆ ಬೆದೆ ಎಂಕ್ಲ ನಾಟಕ ಮಾಡ್ತಿತ್ತು ಅಲ್ಪ ಆ ನಾಟಕ ಕೂಡ ಆರು ಮಾಡ್ತಿನ ಕಾಮಿಡಿ ಆ್ಯಕ್ಟ್ ಇದು ಒಂದು ಎಂಕ್ಲ ತೂವಿನಂಜಿನ ಎಂಕ್ಲ ಒಂದು ಸಂಘ ಮಾಡ್ತಿದ್ದು ಒಂದು ನಾಟಕ ಮಾಡ್ತಾರೆ ಆಯ್ತು ಒಂದು ಬ್ಯಾರಿನ ಪಾರ್ಟಿ ಮಾಡ್ತಿರ ಅವು ಆರ್ಲ ಬೇರೆ ಸರ್ಕಾರ ಮುದ್ದ ಆ ನೀಲಂಕಿ ಹೆಲ್ಪ್ ನಾವು ಆತ್ಮ ಸೋಕದ ಬ್ಯಾರಿನ ಮಲ್ಲಿ ಎಲ್ಲ ಬಾತ್ತಿರ್ನೆ ಅಂಡ್ ಅವ್ರ ಆಲ್ರೌಂಡರ್ ಯಾಕಡ್ ಪಲ್ಲೆ ಅವ್ರು ಆಲ್ರೌಂಡರ್ ಆಟಗಾರೆ ಕ್ರಿಕೆಟ್ ಮಾತ್ರ ಅವ್ರಿಗೆ ಒಬ್ಬದಿದ್ದಾರೆ ಎಂಕ್ಲ ಕ್ರಿಕೆಟ್ ಒಬ್ಬದಿಲ್ಲ ಅಂಡ್ ಅವ್ರು ಒರಿನೇಟ್ ಮೂರೆಟ್ಲ ಸ್ಪೋರ್ಟ್ಸ್ ಇಪ್ಪು ನಾಟಕ ಇಪ್ಪು ಪ್ರತಿಯೊಂದೆಟ್ಲ ಒಂದು ಎಂಕ್ಲಿಗೆ ಎಂಕ್ಲ ಗೊತ್ತದ ಹೆಮ್ಮೆ ಅಂತ ಬಂದ ಎಂಕ್ಲಿಗೆ ಖುಷಿ ಆಗೋದು ಅವೇ ರೀತಿ ಆ ಫಟದಿಪ್ಪಣ್ಣೆ ಯಾರು ಒಂದು ಪಂಟ ಇತ್ತೆ ಪೂರ ಫಟದಿಪ್ಪಣ್ಣ ಆ ಉಂತದ್ದು ಸ್ಟಡಿ ಮಾಡಿದ ಫಟದಿಪ್ಪ ದುಮ್ಮೆ ಎಂಕ್ಲ ಎಲ್ಲೇಡ್ ತೂಗೊಂಡಿತ್ತು ನಮ್ಮ ಏತೆಯೇ ರಶ್ ಇಪ್ಪ ಆದರೆ ಉಂತದ್ದು ಫಟದಪ್ಪ ಆ ತೂಗೊಂದಿತ್ತಿರ ಕಡೆ ಫಟ ಹಾಕೊಂಡಿತ್ತೆ
ಇತ್ತು ಈ ದೊಡ್ಡ ಕಾರ್ಯಕ್ರಮದಲ್ಲಿ ಇದು ಇಲ್ಲಿ ಸಂಖ್ಯೆ ಕಡಿಮೆ ಇರಬಹುದು, ಅದೊಂದು ಅರ್ಥಗರ್ಭಿತವಾದ ಕಾರ್ಯಕ್ರಮ. ಹಿರಿಯರು ಅವರು ಅವರೇನು ಹೇಳ್ತಾ ಇದ್ರು ಚಾಂಪಿಯನ್ ಅಂತ ಹೇಳಿ, ಈಗ ಅವರ ಏಜ್ ಅವರು ನಿಲ್ಲಿಸಿದ್ರೆ ಈಗ ವಾಪಸ್ ಅವರೇ ಚಾಂಪಿಯನ್ ಆಗುವಂತದ್ದು. ಅಷ್ಟು ಹುಮ್ಮಸ್ಸಿನ ಅವರ ಏಜ್ ಆಗಿರ್ಬೋದು, ಆದ್ರೆ ಅವರ ಒಂದು ಆ ಹುಮ್ಮಸ್ಸಿಗೆ ಇನ್ನೂ ಏಜ್ ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ಇನ್ನೂ 100 ವರ್ಷ ಬಾಳ್ಬೇಕು, ಅವರಿಂದ ಇನ್ನಷ್ಟು ನಮ್ಮಂತ ಹೊಸಬರಿಗೆ ಮಾರ್ಗದರ್ಶನ ಸಿಗ್ಬೇಕು ಎಂಬುದಾಗಿ ಆರಾಧ್ಯ ಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ಬೆಟ್ಟಂಪಾಡಿ ಮಹಾಲಿಂಗೇಶ್ವರ ಎರಡು ಸಾನ್ನಿಧ್ಯ ಹೊಂದೇ ಮಹಾಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟಂತ ಅರ್ಫೀಫ್ನ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ವಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ನಾಗೇಶ್ ಅವರೇ. ಜಗಣ್ಣನ ವಿಚಾರವಾಗಿ ಯಾರಾದರೂ ತಮ್ಮ ಅನಿಸಿಕೆ ಮಾತು ಆಡೋರಿದ್ರೆ ಬಂದು ಮಾತಾಡಬೇಕು ಅಂತ ಕೇಳಿಕೊಳ್ತೇನೆ. ಕಲಿತು ಕಲಿಸಿ, ಕಲೆತು ಕಲಿಸಿ, ಕಲಿತು ಕಲೆತು ಬಳಸಿ, ಇದು ಮೂರನ್ನು ನಾವು ಅವರಲ್ಲಿ ಕಾಣಬಹುದಾಗಿದೆ. ಅದರೊಂದಿಗೆ ಈಗ ಇನ್ನೊಂದು ಎಡಿಷನ್ ಆಯಿತು, ಕಲ್ತತ್ರಾಂಡ್ ಕಲ್ಪತ್ರಾಂಡ್ ಮಾತೆಲ್ಲ ಕಲೆ ಮಾಡ್ತಾರಾಂಡ್ ಐನೊಟ್ಟಿಗೂ ತೆಲಿಪತ್ರ ಕಲ್ಪಲೆ ಅಂತ ನಾಟಕಗಳಲ್ಲಿ ಸಹ ಪಾಠ ಮಾಡ್ತಿದ್ದು ನಮಗೆ ಗೊತ್ತಿಲ್ಲ. ಕಾಮಿಡಿ ಆಕ್ಟರ್ ಆಗಿ ಹಾಗೆ ಕಲಿತು ನಲಿತು ಕಲಿತು ತೆಲಿತು ನಾವು ತುಳುತ್ತಾವ ಇಷ್ಟನ್ನು ಒಬ್ಬರಲ್ಲೇ ಕಾಣುವಂಥದ್ದು ಅದು ನಮ್ಮೆಲ್ಲರ ಸೌಭಾಗ್ಯ. ಈ ಕಾರ್ಯಕ್ರಮವನ್ನು ನಡೆಸುವಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಂತಹ ಜಗ್ಗಣ್ಣ ಅವರ ಫ್ಯಾಮಿಲಿ ಕೃತಿಕ ಅವರಿಗೆ ಎಲ್ರಿಗೂ ನಾವು RPFನ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇವೆ. ಹಾಗೆ ಬಂದು ಇಲ್ಲಿ ನಮಗೆ ಸಹಕರಿಸಿದ ಎಲ್ಲರಿಗೂ ಪ್ರತಿಯೊಬ್ಬರಿಗೂ RPF ಹಾಗೆ ನಮ್ಮ ಛಾಯಾಗ್ರಾಹಕರ ಸಂಘದ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಮನೆಯವರ ಪರವಾಗಿ ಧನ್ಯವಾದ ಸಮರ್ಪಣೆಯನ್ನು ಕೃತಿಕಾ ಅವರು ಮಾಡಲಿಕ್ಕಿದ್ದಾರೆ. ವೇದಿಕೆ ಆಸೀನರಾಗಿರ್ತಕ್ಕಂತ ಎಲ್ಲ ನನ್ನ ಹಿರಿಯರಿ, ಇವತ್ತಿನ ಈ ಛಾಯಾಚಿತ್ರ ಗ್ರಹಣದ ದಿವಸದಂದು ನನ್ನ ಮಾವನನ್ನು ಗೌರವಿಸಿದಂತಹ ನಿಮ್ಮ ಛಾಯಾಚಿತ್ರ ತಂಡಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ಒಂದು 45 ವರ್ಷಗಳ ಹಿಂದಿನ ಒಂದು ನೆನಪನ್ನು ಇವತ್ತು ಮೆಲುಕು ಹಾಕಿದಂತಹ ಮುರಳಿ ಪ್ರಿಯ ಇವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹೀಗೇನು ಇದ್ರ ಅನ್ನೋ ಒಂದು ವಿಷಯ ನಮಗೆ ಗೊತ್ತಿರ್ಲಿಲ್ಲ ಇಲ್ಲಿ ತನಕ, ಅದು ಸಹ ಕೆಲವೊಂದು ಮಾತುಗಳು ಇಲ್ಲಿ ಕೇಳುವಾಗ ಖುಷಿ ಆಗ್ತಾ ಇತ್ತು. ಸೊ ಈ ದಿವಸ ಬಂದು ನನ್ನ ಮಾವನನ್ನು ಗೌರವಿಸಿದಂತಹ ಎಲ್ಲರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಥ್ಯಾಂಕ್ ಯು. ನಮಗಾಗಿ ಫಲಾಹಾರದ ವ್ಯವಸ್ಥೆಯನ್ನು ಮಾಡಿದ್ದಾರೆ, ಎಲ್ಲರೂ ಇದನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿಗೆ ನಮ್ಮ ಇವತ್ತಿನ ಈ ಸನ್ಮಾನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಎಲ್ಲರಿಗೂ ದೇವರ ಆಯುರ ಆರೋಗ್ಯ ಐಶ್ವರ್ಯಾದಿಗಳನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಪೂರ್ವ